ಸರ್, ಇವತ್ತು ರಾಜೀನಾಮೆ ಸ್ಥಾನಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಿ. ಈಗ ಶಾಸಕ ಸ್ಥಾನಕ್ಕೆ ಏನು ರಾಜೀನಾಮೆ ಕೊಡಬೇಕಾದಂತ ಒಂದು ವಿಧಾನಸಭೆಯ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತ್ತೊಂದು ಸ್ಥಾನದಲ್ಲಿ ಗೆದ್ದಾಗ ಎರಡು ನಾವು ಗೆದ್ದಂಥ ಸ್ಥಾನಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಕಾನೂನು ಇರತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ಲೋಕಸಭೆಗೆ ನನಗೆ ಆಯ್ಕೆ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಸಭೆ ನಮ್ಮ ವಿಧಾನಸಭೆಯ ಸದಸ್ಯರು ರಾಜೀನಾಮೆ ಕೊಟ್ಟರು. ಈಗ ತಮ್ಮ ರಾಜೀನಾಮೆಯಿಂದ ಎರಡು ಕುತೂಹಲ ಇದೆ ಸರ್. ಒಂದು ಚನ್ನಪಟ್ಟಣ ಶಾಸಕ ಶಾಸಕ ಉಪಚುನಾವಣೆಗೆ ನಿಖಿಲ್ ಸ್ಪರ್ಧೆ ಮಾಡ್ತಾರಾ ಅಥವಾ ಜೆಡಿಎಸ್ ಪಿ ನಾಯಕ ಯಾರಾಗ್ತಾರೆ ಅಂತ? ರಾಜೀನಾಮೆ ಕೊಡಲ್ಲ ಚನ್ನಪಟ್ಟ ಕ್ಷೇತ್ರಕ್ಕೆ ಅಂತ ಡಿ ಕೆ ಸುರೇಶ್ ವ್ಯಂಗ್ಯ ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.